ಹಲೋ ನಮಸ್ಕಾರ. ರಜನಿಕಾಂತ್ ಅವರ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ದುನಿಯಾ ವಿಜಯ್, ಹಾಗೆ ಶಿವಣ್ಣ ಅವರ ಘೋಷ ಎನ್ನುವ ಸಿನಿಮಾದ 10 ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗಾದ್ರೆ ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡುವ. ತೊಳೆದ ನಿಜಿ ಅವರ ಡೋಲಿ ಪಿಕ್ಚರ್ಸ್ ಅವರು ಡೇ ಡೆವಿಲ್ ಮುಸ್ತಫಾ ಎನ್ನುವ ಸಿನಿಮಾದ ಬಳಿಕ ನಿರ್ಮಾಣ ಮಾಡಿರುವ ಹೊಸದಾದ ಚಿತ್ರವಾಗಿದೆ ಟಗರು ಪಲ್ಯ ಎನ್ನುವ ಸಿನಿಮಾ. ಸಿನಿಮಾವು ಸಣ್ಣ ಮಟ್ಟಿಗೆ ಥಿಯೇಟರ್ಗೆ ರಿಲೀಸ್ ಆಗಿತ್ತು, 175 ಥಿಯೇಟರ್ಗಳಲ್ಲಿ ಮಾತ್ರವೇ ರಿಲೀಸ್ ಆಗಿತ್ತು. ಆದರೆ ಸಿನಿಮಾಕ್ಕೆ ಥಿಯೇಟರ್ಗೆ ರಿಲೀಸ್ ಆದ ಬಳಿಕ ಇದೀಗ ಥಿಯೇಟರ್ಗಳಲ್ಲಿ ವ್ಯಾಪಕ ರೆಸ್ಪಾನ್ಸ್ ಕೇಳಿ ಬರ್ತಾ ಇದೆ. ಮೊದಲ ದಿನ ಗಳಿಸಿದ್ದಕ್ಕಿಂತ 2 ಪಟ್ಟು ಹೆಚ್ಚಾಗಿ 2ನೇ ದಿನ ಸಿನಿಮಾವು ಗಳಿಸಿದೆ. ಹಾಗೆ ಇವತ್ತು ಕೂಡ ಸಿನಿಮಾವು ಥಿಯೇಟರ್ಗಳಲ್ಲಿ ಒಳ್ಳೆ ಕಲೆಕ್ಷನ್ ಅನ್ನೇ ಮಾಡಿದ್ದು, ಇದು ಕೂಡ ಡೊಳ್ಳೆ ನಿಂಜ ಅವರ ಡೊಳ್ಳೆ ಪಿಕ್ಚರ್ಸ್ಗೆ ದೊಡ್ಡ ಮಟ್ಟಿನ ಬ್ರೇಕ್ ಅನ್ನು ನೀಡುವ ಚಾನ್ಸ್ ಕೂಡ ಇದೆ. ನಾಗಭೂಷಣ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಸಿನಿಮಾವು ಪಕ್ಕಾ ರೂರಲ್ ಬೇಸ್ಡ್ ಆಗಿ ಬಂದಿದೆ. ಇನ್ನು ತಮಿಳಿನಿಂದ ಹೊಸದಾಗಿ ಬರ್ತಾ ಇರುವ ಈ ದೀಪಾವಳಿ ಪ್ರಯುಕ್ತ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಜಿಗರ್ತಂಡ XX ಎನ್ನುವ ಸಿನಿಮಾ. ಇದು ಜಿಗರ್ತಂಡ ಎನ್ನುವ ಸಿನಿಮಾದ ಸೀಕ್ವೆಲ್ ಸಿನಿಮಾವಾಗಿದೆ. ರಾಘವ ಲಾರೆನ್ಸ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ಸಿನಿಮಾದಲ್ಲಿ ವಿಲನ್ ಆಗಿ ಎಸ್ಜೆ ಸೂರ್ಯ ಕಾಣಿಸಿಕೊಳ್ತಾ ಇದ್ದಾರೆ. ಸಿನಿಮಾ ತನ್ನ ಸಿನಿಮಾವನ್ನು ನವೆಂಬರ್ 10ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಇದೀಗ ಅಧಿಕೃತವಾಗಿ ತಿಳಿಸಿದ್ದಾರೆ. ಇನ್ನು ಈ ದೀಪಾವಳಿ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಜಪಾನ್ ಎನ್ನುವ ಸಿನಿಮಾ. ಈ ಸಿನಿಮಾ ಕೂಡ ನವೆಂಬರ್ 10ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಸಿನಿಮಾದ ಟ್ರೈಲರ್ ನಿನ್ನೆ ರಿಲೀಸ್ ಆಗಿದ್ದು ಒಳ್ಳೆಯ ನಿರೀಕ್ಷೆಯನ್ನು ಸಿನಿಮಾದ ಟ್ರೈಲರ್ ಹುಟ್ಟು ಹಾಕಿಕೊಳ್ಳುವಂತೆ ಮಾಡಿಕೊಂಡಿದೆ. ಇನ್ನು ತಮಿಳುನಾಟ ಚಿಯಾನ್ ವಿಕ್ರಮ್ ಅವರ ಕೆರಿಯರ್ನ 62ನೇ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಇದೀಗ ನಡೆದಿದೆ. ಇತ್ತೀಚೆಗೆ ಸಿದ್ಧಾರ್ಥ ಅವರ ರಿಲೀಸ್ ಆಗಿ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡಿರುವ ಚಿತ್ತಾ ಎನ್ನುವ ಸಿನಿಮಾದ ನಿರ್ದೇಶಕರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಈ ಸಿನಿಮಾದ ಗ್ಲಿಮ್ಸ್ ವಿಡಿಯೋವನ್ನು ಕೂಡ ಸಿನಿಮಾ ತಂಡವು ರಿಲೀಸ್ ಮಾಡಿದ್ದು, ಗ್ಲಿಮ್ಸ್ ವಿಡಿಯೋ ಕೂಡ ಒಳ್ಳೆಯ ನಿರೀಕ್ಷೆಯನ್ನೇ ಸಿನಿಮಾದ ಮೇಲೆ ಹುಟ್ಟು ಹಾಕಿಕೊಳ್ಳುವಂತೆ ಮಾಡಿಕೊಂಡಿದೆ. ಇನ್ನು ಇತ್ತೀಚೆಗೆ ತಮಿಳಿನಿಂದ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಚಿತ್ರವಾಗಿತ್ತು ತಲಪತಿ ವಿಜಯ್ ನಾಯಕನಾಗಿ ಕಾಣಿಸಿಕೊಂಡಿರುವ ನಿಯೋ ಎನ್ನುವ ಸಿನಿಮಾ. ಸಿನಿಮಾವು ಇದೀಗ ಥಿಯೇಟರ್ಗಳಲ್ಲಿ ಅಧಿಕೃತವಾಗಿ 500 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಈ ಮೂಲಕ ತಮಿಳು 500 ಕೋಟಿ ಕಲೆಕ್ಷನ್ ಅನ್ನು ಮಾಡಿರುವ 4ನೇ ಚಿತ್ರ ಎನ್ನುವ ಖ್ಯಾತಿಯನ್ನು ಲಿಯೋ ಎನ್ನುವ ಸಿನಿಮಾವು ಪಡೆದುಕೊಂಡಿದೆ. ಸದ್ಯ ಇದೀಗ ಥಿಯೇಟರ್ಗೆ ರಿಲೀಸ್ ಆದ 10 ದಿನಗಳಲ್ಲಿ ಈ ಸಿನಿಮಾವು ಕರ್ನಾಟಕದಿಂದ ಕನ್ನಡ ಡಬ್ಬಿಂಗ್ ವರ್ಷನ್ನಿಂದ ಮಾತ್ರ 1 ಕೋಟಿ 3 ಲಕ್ಷ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಈ ಮೂಲಕ ಕನ್ನಡ ಡಬ್ಬಿಂಗ್ನಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿರುವ 6ನೇ ಸಿನಿಮಾವಾಗಿ ಕಾಣಿಸಿಕೊಂಡಿದೆ. ಅಂದರೆ 5ನೇ ಸ್ಥಾನದಲ್ಲಿ RRR ಎನ್ನುವ ಸಿನಿಮಾ ಇದೆ. 1 ಕೋಟಿ 68 ಲಕ್ಷ ಈ ಸಿನಿಮಾವು ಕಲೆಕ್ಷನ್ ಅನ್ನು ಮಾಡಿದ್ದು, ಸದ್ಯಕ್ಕೆ ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಈ ಸಿನಿಮಾದ ಕಲೆಕ್ಷನ್ ಅನ್ನು ಕೂಡ ಕನ್ನಡ ಡಬ್ಬಿಂಗ್ ವರ್ಷನ್ನಲ್ಲಿ ಲಿಯೋ ಎನ್ನುವ ಸಿನಿಮಾವು ದಾಟುವ ಚಾನ್ಸಸ್ ಹೆಚ್ಚಿದೆ. ಇನ್ನು ಹೊಸದಾಗಿ ಕೇಳಿ ಬರ್ತಾ ಇರುವ ಮಾಹಿತಿಯ ಪ್ರಕಾರ ಸಿನಿಮಾವು ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ 34 ಕೋಟಿ 20 ಲಕ್ಷ ಕಲೆಕ್ಷನ್ ಅನ್ನು ಕೂಡ ಮಾಡಿಕೊಂಡಿದೆ. ಇನ್ನು ಶಿವಣ್ಣ ಅವರ ಘೋಷ್ ಎನ್ನುವ ಸಿನಿಮಾ ಕೂಡ ಅಂದೇ ಥಿಯೇಟರ್ಗೆ ರಿಲೀಸ್ ಆಗಿತ್ತು. ಚಿತ್ರವು ಥಿಯೇಟರ್ಗಳ ಅಬೌ ಅವರೇಜ್ ರೆಸ್ಪಾನ್ಸ್ ಅನ್ನು ಪಡೆದ ಬಳಿಕ ಇದೀಗ ಇತ್ತೀಚೆಗೆ ಎಲ್ಲ ಆಡಿಯನ್ಸ್ ಕೂಡ ಇದೀಗ ಥಿಯೇಟರ್ಗೆ ಸಿನಿಮಾವನ್ನು ನೋಡಲು ಹೋಗ್ತಾ ಇದ್ದಾರೆ. ಚಿತ್ರವು ಇದೀಗ ಥಿಯೇಟರ್ಗೆ ರಿಲೀಸ್ ಆದ ಮೊದಲ ದಿನಕ್ಕಿಂತ ಒಳ್ಳೆ ಕಲೆಕ್ಷನ್ ಅನ್ನೇ ಇದೀಗ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇದ್ದು, ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆದ 10 ದಿನಗಳಲ್ಲಿ ಇದೀಗ ಕರ್ನಾಟಕ ಬಾಕ್ಸ್ ಆಫೀಸಿನಿಂದ ಮಾತ್ರ 15 ಕೋಟಿ 80 ಲಕ್ಷ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಇನ್ನು ಕಮಲ್ ಹಾಸನ್ ಅವರ ವಿಕ್ರಮ್ ಎನ್ನುವ ಬ್ಲಾಕ್ ಬಸ್ಟರ್ ಸಿನಿಮಾದ ಬಳಿಕ ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ಇಂಡಿಯನ್ ಸಿನಿಮಾದ 2ನೇ ಭಾಗ. ಸಿನಿಮಾ ತಂಡವು ಸಿನಿಮಾದ ಗ್ಲಿಮ್ಸ್ ವಿಡಿಯೋವನ್ನು ಈ ಬರುವ ನವೆಂಬರ್ 3ಕ್ಕೆ ರಿಲೀಸ್ ಮಾಡುವುದಾಗಿ ಕನ್ಫರ್ಮ್ ಮಾಡಿದ್ದಾರೆ. ಅದಾದ ಬಳಿಕ ಬರ್ತಾ ಇರುವ ಕಮಲ್ ಹಾಸನ್ ಅವರ ಕೆರಿಯರ್ನ 233ನೇ ಸಿನಿಮಾವನ್ನು ಎಚ್ ವಿನೋದ್ ಅವರು ನಿರ್ದೇಶನ ಮಾಡುತ್ತಿದ್ದಾರೆ. ಈ ಸಿನಿಮಾದ ಕಡೆಯಿಂದ ಅಪ್ಡೇಟ್ ಕೂಡ, ಕಮಲ್ ಹಾಸನ್ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ನವೆಂಬರ್ 7ಕ್ಕೆ ರಿಲೀಸ್ ಆಗುವುದು ಕನ್ಫರ್ಮ್ ಆಗಿದೆ. ಅದಾದ ಬಳಿಕ ಅವರ ಕೆರಿಯರ್ನ 234ನೇ ಸಿನಿಮಾವನ್ನು ಮಣಿರತ್ನಂ ಅವರು ನಿರ್ದೇಶನ ಮಾಡಲಿದ್ದಾರೆ. ಈ ಸಿನಿಮಾದ ಪ್ರೋಮೋ ಟೀಸರ್ ಕೂಡ ನವೆಂಬರ್ 7ಕ್ಕೆ ರಿಲೀಸ್ ಆಗಲಿದೆ. ಇನ್ನು ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ಪ್ರಭಾಸ್ ಅವರ ನಿರೀಕ್ಷೆಯ ಚಿತ್ರವಾಗಿರುವ ಪ್ರೊಜೆಕ್ಟ್ ಕೆ ಎನ್ನುವ ಸಿನಿಮಾದಿಂದ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಕೂಡ ಒಂದಾದರೆ ನವೆಂಬರ್ 7ಕ್ಕೆ ರಿಲೀಸ್ ಮಾಡುವ ಚಾನ್ಸ್ ಕೂಡ ಇದೆ ಎನ್ನುವ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯಗೊಂಡಿದೆ. ಇನ್ನು ಲೋಕೇಶ್ ಕನಗರಾಜನ್ ಅವರು ಲಿಯೋ ಎನ್ನುವ ಸಿನಿಮಾದ ಬಳಿಕ ತಲೈವರ್ 171 ಎನ್ನುವ ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ. ಅಂದರೆ ರಜನಿಕಾಂತ್ ಅವರ ಕೆರಿಯರ್ನ 171ನೇ ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ. ಸದ್ಯ ರಜನಿಕಾಂತ್ ಅವರ 170ನೇ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದು, ಇದೀಗ ರಜನಿಕಾಂತ್ ಅವರ 170ನೇ ಸಿನಿಮಾದ ಮೊದಲ ಶೆಡ್ಯೂಲ್ನ ಶೂಟಿಂಗ್ ಇದೀಗ ಮುಕ್ತಾಯಗೊಂಡಿದೆ. ಹಾಗೆಯೇ ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ಸ್ಟಿಲ್ ಅನ್ನು ಕೂಡ ಇದೀಗ ರಿಲೀಸ್ ಮಾಡಿದ್ದಾರೆ. ಇನ್ನು ರಜನಿಕಾಂತ್ ಅವರ 171ನೇ ಸಿನಿಮಾದ ಬಗ್ಗೆ ಮಾತನಾಡುವುದಾದರೆ, ಸದ್ಯ ಇದೀಗ ರಜನಿಕಾಂತ್ ಅವರ ಕೆರಿಯರ್ನ 171ನೇ ಸಿನಿಮಾವನ್ನು ಎಲ್ಸಿಯುನಲ್ಲಿ ತರ್ತಾ ಇಲ್ಲ ಎನ್ನುವುದನ್ನು ಲೋಕೇಶ್ ಕನಕರಾಜನ್ ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸದ್ಯ ಇದೀಗ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಅಂದರೆ ವಿಲನ್ ಆಗಿ ಇದೀಗ ಕನ್ನಡದ ದುನಿಯಾ ವಿಜಯ್ ಅವರು ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಹೊಸದೊಂದು ಮಾಹಿತಿ ಕೇಳಿಬಂದಿದೆ. ಸದ್ಯ ದುನಿಯಾ ವಿಜಯ್ ಅವರನ್ನು ಸಿನಿಮಾ ತಂಡವು ಅಪ್ರೋಚ್ ಮಾಡಿದ್ದು, ದುನಿಯಾ ವಿಜಯ್ ಅವರು ಈ ಆಫರ್ ಅನ್ನು ಆಕ್ಸೆಪ್ಟ್ ಮಾಡ್ತಾರಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ. ಬಹುತೇಕ ಈ ಆಫರ್ ಅನ್ನು ದುನಿಯಾ ವಿಜಯ್ ಅವರು ಆಕ್ಸೆಪ್ಟ್ ಮಾಡುವ ಚಾನ್ಸಸ್ ಕೂಡ ಸದ್ಯಕ್ಕೆ ಹೆಚ್ಚಿದೆ. ಇನ್ನು ಪಠಾಣ್ ಎನ್ನುವ ಸಿನಿಮಾದ ಬಳಿಕ ನಿರ್ದೇಶಕ ಸಿದ್ಧಾರ್ಥ ಆನಂದ್ ನಿರ್ದೇಶನ ಮಾಡಿರುವ ಹೊಚ್ಚ ಹೊಸ ಚಿತ್ರವಾಗಿದೆ ಹೃತಿಕ್ ರೋಷನ್ ನಾಯಕನಾಗಿ ಕಾಣಿಸಿಕೊಂಡಿರುವ ಫೈಟರ್ ಎನ್ನುವ ಸಿನಿಮಾ. ಸಿನಿಮಾದಲ್ಲಿ ದೀಪಿಕಾ ಪಡುಕೋಣೆ ನಾಯಕಿ ನಟಿಯಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಸಿನಿಮಾ ತಂಡವು ಸದ್ಯ ಇದೀಗ ಈ ಸಿನಿಮಾದ ಒಫಿಷಿಯಲ್ ಟೀಸರ್ ಅನ್ನು ಅತಿ ಬೇಗನೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದ್ದು, ಸಿನಿಮಾದ ಒಫಿಷಿಯಲ್ ಟೀಸರ್ ಈ ಬರುವ
ದೀಪಾವಳಿ ಹಬ್ಬದ ಪ್ರಯುಕ್ತ ರಿಲೀಸ್ ಆಗುವ ಚಾನ್ಸಸ್ ಕೂಡ ಹೆಚ್ಚಿದೆ. ಇನ್ನು ಧ್ರುವ ಸರ್ಜಾ ಅವರ ಕೆರಿಯರ್ನಿಂದ ಅತ್ಯಂತ ನಿರೀಕ್ಷೆಯಿಂದ ಬರ್ತಾ ಇರುವ ಒಂದು ಚಿತ್ರವಾಗಿದೆ ಕೇಡಿ ಎನ್ನುವ ಸಿನಿಮಾ. ಮುಂದಿನ ವರ್ಷ ಮಿಡ್ಡಲ್ಲಿ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಪ್ರೇಮ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಸಂಜಯ್ ದತ್, ಶಿಲ್ಪಾ ಶೆಟ್ಟಿ, ರವಿಚಂದ್ರನ್ ಸೇರಿದಂತೆ ದೊಡ್ಡ ತಾರಾಗಣವೇ ಈ ಸಿನಿಮಾಕ್ಕೆ ಇದೆ. ಸಿನಿಮಾದ ಹೊಸದೊಂದು ಅಪ್ಡೇಟ್ ಅನ್ನು ನವೆಂಬರ್ 1 ನೀಡುವುದಾಗಿ ಚಿತ್ರತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ. ಬಹುತೇಕ ಸಿನಿಮಾ ತಂಡದ ಕಡೆಯಿಂದ ಹೊಸದೊಂದು ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಈ ಬರುವ ನವೆಂಬರ್ 1 ರಿಲೀಸ್ ಆಗುವ ಚಾನ್ಸಸ್ ಹೆಚ್ಚಿದೆ. ಮಲಯಾಳಂನ ನಿರ್ದೇಶಕರಾಗಿರುವ ರೋಷನ್ ಆಂಡ್ರ್ಯೂಸ್ ಅವರು ಮುಂದೆ ಇದೀಗ ಬಾಲಿವುಡ್ನ ಹೊಸದೊಂದು ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ. ಸಿನಿಮಾದಲ್ಲಿ ಶಾಹಿದ್ ಕಪೂರ್ ನಾಯಕನಾಗಿ ಕಾಣಿಸಿಕೊಳ್ತಾ ಇದ್ದು ಪೂಜಾ ಹೆಗ್ಡೆ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಈಗಾಗಲೇ ಸಿನಿಮಾದ ಶೂಟಿಂಗ್ ಅತಿ ಬೇಗನೆ ಆರಂಭಗೊಳ್ತಾ ಇದ್ದು ಮುಂದಿನ ವರ್ಷ ಚಿತ್ರವು ಬಹುತೇಕ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಎನ್ನುವ ಮಾಹಿತಿ ಕೂಡ ಲಭ್ಯಗೊಂಡಿದೆ. ಇನ್ನು ಮಲಯಾಳಂನ ಕಳೆದ ವರ್ಷದ ಸೂಪರ್ ಹಿಟ್ ಚಿತ್ರವಾಗಿರುವ ಹೃದಯಂ ಎನ್ನುವ ಸಿನಿಮಾದ ಬಳಿಕ ನಿರ್ದೇಶಕ ಹಾಗೆ ನಟ ಆಗಿರುವ ವಿನೀತ್ ಶ್ರೀನಿವಾಸನ್ ನಿರ್ದೇಶನ ಮಾಡ್ತಾ ಇರುವ ಹೊಚ್ಚ ಹೊಸ ಚಿತ್ರವಾಗಿದೆ ವರ್ಷಗಳಕ್ಕೆ ಶೇಷಂ ಎನ್ನುವ ಸಿನಿಮಾ. ಈ ಸಿನಿಮಾದಲ್ಲೂ ಕೂಡ ಪ್ರಣವ್ ಮೋಹನ್ಲಾಲ್ ಹಾಗೆ ಕಲ್ಯಾಣಿ ಪ್ರಿಯದರ್ಶನ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಅದು ಅಲ್ಲದೆ ಚಿತ್ರದಲ್ಲಿ ಮತ್ತೊಂದು ಪ್ರಮುಖ ಪಾತ್ರದಲ್ಲಿ ನಿವಿನ್ ಪೌಳಿ ಕೂಡ ಕಾಣಿಸಿಕೊಳ್ಳಲಿದ್ದಾರೆ. ಸಿನಿಮಾದ ಶೂಟಿಂಗ್ ಈಗಾಗಲೇ ಆರಂಭಗೊಂಡಿದ್ದು ಸದ್ಯ ಸಿನಿಮಾ ತಂಡವು ಈ ಸಿನಿಮಾವನ್ನು ಇದೀಗ ಮುಂದಿನ ವರ್ಷದ ಏಪ್ರಿಲ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬಂದಿದೆ. ಇನ್ನು ಇತ್ತೀಚೆಗೆ ತಮಿಳಿನಿಂದ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಚಿತ್ರವಾಗಿತ್ತು ಚಂದ್ರಮುಖಿ ಸಿನಿಮಾದ 2 ಭಾಗ. ದೊಡ್ಡಮಟ್ಟಿನ ಸೋಲನೆ ಚಿತ್ರವು ಥಿಯೇಟರ್ಗಳಲ್ಲಿ ಕಂಡುಕೊಂಡಿದೆ. ರಾಘವ್ ಲಾರೆನ್ಸ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಈ ಸಿನಿಮಾವು ಸದ್ಯ ಇದೀಗ ಓಟಿಟಿ ರಿಲೀಸ್ ನಡೆಸಿದ್ದು ಅಮೆಜಾನ್ ಪ್ರೈಮ್ ವಿಡಿಯೋ ಎನ್ನುವ ಓಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ಈ ಸಿನಿಮಾವು ಕನ್ನಡ ಸೇರಿದಂತೆ 5 ಭಾಷೆಗಳಲ್ಲಿ ಲಭ್ಯವಿದೆ. ಇನ್ನು ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಮತ್ತೊಂದು ತಮಿಳು ಚಿತ್ರವಾಗಿತ್ತು ಇರೈವನ್ ಎನ್ನುವ ಸಿನಿಮಾ. ಈ ಸಿನಿಮಾಕ್ಕೂ ಕೂಡ ಥಿಯೇಟರ್ಗಳಲ್ಲಿ ನೆಗೆಟಿವ್ ರೆಸ್ಪಾನ್ಸ್ ಹೆಚ್ಚಾಗಿ ಕೇಳಿಬಂದಿದ್ದು ಸದ್ಯ ಈ ಸಿನಿಮಾವು ಕನ್ನಡ ಸೇರಿದಂತೆ ಮಲಯಾಳಂ, ಹಿಂದಿ, ತೆಲುಗು, ತಮಿಳು ಭಾಷೆಯಲ್ಲಿ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ರಿಲೀಸ್ ಆಗಿದೆ. ಇನ್ನು ಸಂಗೀತ ನಿರ್ದೇಶಕ ಜಿ ವಿ ಪ್ರಕಾಶ್ ಅವರ ಹೊಸದೊಂದು ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಹಾಗೆ ಫಸ್ಟ್ ಲುಕ್ ಪೋಸ್ಟರ್ ಕೂಡ ಇದೀಗ ರಿಲೀಸ್ ಆಗಿದೆ. ರೆಬೆಲ್ ಎಂದು ಚಿತ್ರಕ್ಕೆ ಹೆಸರಿಡಲಾಗಿದ್ದು ದೊಡ್ಡಮಟ್ಟಿನಲ್ಲಿ ಚಿತ್ರವನ್ನು ತಯಾರು ಮಾಡುತ್ತಿದ್ದಾರೆ. ಇನ್ನು ಮಲಯಾಳಂ ನಟ ಮಮ್ಮೂಟಿ ಅವರ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿ ದೊಡ್ಡಮಟ್ಟಿನ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿರುವ ಚಿತ್ರವಾಗಿದೆ ನೈಜ ಘಟನೆಯನ್ನು ಆಧರಿಸಿ ತಯಾರು ಮಾಡಿರುವ ಕಣ್ಣೂರು ಸ್ಕ್ವಾಡ್ ಎನ್ನುವ ಸಿನಿಮಾ. ಸಿನಿಮಾವು ಕರ್ನಾಟಕದಲ್ಲೂ ಕೂಡ ಒಳ್ಳೆಯ ಕಲೆಕ್ಷನ್ ಅನ್ನೇ ಮಾಡಿಕೊಂಡಿದೆ. ಸದ್ಯ ಸಿನಿಮಾದ ಓಟಿಟಿ ರೈಟ್ಸ್ ಅನ್ನು ನೆಟ್ಫ್ಲಿಕ್ಸ್ ಪಡೆದುಕೊಂಡಿದೆ ಎನ್ನುವ ಮಾಹಿತಿಯನ್ನು ಕೊಟ್ಟಿದ್ದೆ. ಆದರೆ ಅದರಲ್ಲೊಂದು ಸಣ್ಣ ಚೇಂಜ್ ಬಂದಿದ್ದು ಸಿನಿಮಾದ ಓಟಿಟಿ ರೈಟ್ಸ್ ಅನ್ನು ಡಿಸ್ನಿ ಪ್ಲಸ್ ಹೋಟ್ ಸ್ಟಾರ್ ಪಡೆದುಕೊಂಡಿದೆ. ಯಾವ ನಿಮಿಷದಲ್ಲಾದರೂ ಸಿನಿಮಾ ಓಟಿಟಿ ರಿಲೀಸ್ ಆಗುತ್ತೆ ಎನ್ನುವ ಮಾಹಿತಿ ಕೂಡ ಸದ್ಯಕ್ಕೆ ಕೇಳಿ ಬಂದಿದೆ. ಇನ್ನು ಪ್ರಿಯಾಂಕಾ ಉಪೇಂದ್ರ ಅವರ ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ಕ್ಯಾಪ್ಚರ್ ಎನ್ನುವ ಸಿನಿಮಾ. ಸಿನಿಮಾವನ್ನು ಲೋಹಿತ್ ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾದ ಶೂಟಿಂಗ್ ಕೂಡ ಇದೀಗ ನಡೀತಾ ಇದೆ. ಸಿನಿಮಾ ತಂಡವು ಸದ್ಯ ಇದೀಗ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಮಾನ್ವಿತಾ ಕಾಮತ್ ಎನ್ನುವ ನಟಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವುದನ್ನು ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ತಮಿಳುನಟ ಸೂರ್ಯ ಅವರ ಬರ್ತಾ ಇರುವ ನಿರೀಕ್ಷಿತ ಚಿತ್ರವಾಗಿದೆ ಕಂಗುವ ಎನ್ನುವ ಸಿನಿಮಾ. ಈ ಸಿನಿಮಾವನ್ನು ಶಿವ ಅವರು ನಿರ್ದೇಶನ ಮಾಡುತ್ತಿದ್ದಾರೆ. ಸಿನಿಮಾದ ಕ್ಲಿಮ್ಸ್ ವಿಡಿಯೋ ಒಳ್ಳೆಯ ನಿರೀಕ್ಷೆಯನ್ನು ಹುಟ್ಟು ಹಾಕಿಕೊಂಡಿದೆ. ಸದ್ಯಕ್ಕೆ ಈ ಸಿನಿಮಾದ ನಿರ್ಮಾಪಕರೇ ನಿರ್ಮಾಣ ಮಾಡಿರುವ ಚಿಯಾನ್ ವಿಕ್ರಮ್ ಅವರ ತಂಗಲಾನ್ ಎನ್ನುವ ಸಿನಿಮಾವು ಜನವರಿ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವುದರಿಂದ ಈ ಕಂಗುವ ಎನ್ನುವ ಸಿನಿಮಾವು ಬಹುತೇಕ ಏಪ್ರಿಲ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಆಗುವುದು ಕನ್ಫರ್ಮ್ ಆಗಿದೆ.